Hi everyone, welcome back to my YouTube channel CET 2022 update ಗೆ ನಿಮಗೆ ಸ್ವಾಗತ. ಇಲ್ಲಿ ಕೋರ್ಟ್ ಆದೇಶದ ಪ್ರಕಾರ CET ಕೌನ್ಸಿಲಿಂಗ್ ಗೆ ಆಗಸ್ಟ್ 18 ವರೆಗೂ ನಿಮಗೆ CET ಕೌನ್ಸಿಲಿಂಗ್ ಬಂದ್ಬಿಟ್ಟು ಇರೋದಿಲ್ಲ. ಕಳೆದ ವರ್ಷ ಪಿ ಯು ಅಂಕ ಪರಿಗಣಿಸಿದ ಪರಿಣಾಮ ಹೈಕೋರ್ಟ್ನವರಿಗೆ ಹೋಗಿದ್ದಾರೆ. ಇಲ್ಲಿ ಬ್ರೀಫ್ ಆಗಿ ಏನು ಮಾಹಿತಿ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. 2020-21 ಸಾಲಿನಲ್ಲಿ ಪಿ ಯು ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸಿಇಟಿಯಲ್ಲಿ ಪರಿಗಣಿಸಿದ್ದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕ್ರಮ ಪ್ರಶ್ನಿಸಿ ಕೆಲವು ವಿದ್ಯಾರ್ಥಿಗಳು ಸಲ್ಲಿಸಿರುವ ಅರ್ಜಿಯನ್ನು ಮುಂದಿನ ವಿಚಾರಣೆವರೆಗೂ ಆಗಸ್ಟ್ 18 ರವರೆಗೂ 2022 ಸಾಲಿನಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಾವತಿ ನೈಜ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭಿಸುವುದಿಲ್ಲ ಎಂದು ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ. ಇನ್ನು ಕೂಡ ಕೋರ್ಟ್ಗೆ ಹೋಗಿದ್ದ ರಿಪೀಟರ್ಸು ಆ ಕಾರಣ ನಿಮಗೆ ಇನ್ನು ಕೂಡ ನಾವು ಕೌನ್ಸಿಲಿಂಗ್ನ ಶುರು ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಸರ್ಕಾರದವರು ಆ ಕೋರ್ಟ್ಗೆ ತಿಳಿಸಿದ್ದಾರೆ. ಕೆಎ ಕ್ರಮ ಪ್ರಶ್ನಿಸಿ ಚಿಕ್ಕಮಗಳೂರಿನ ಆರ್ ಈಶ್ವರ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಸಲ್ಲಿಸಿದ ತಕರಾರುಗಳನ್ನು ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರು ಸೋಮವಾರ ವಿಚಾರಣೆ ಕೂಡ ನಡೆಸ್ತಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಕೆಎ ಪರ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿದ್ದ ಧ್ಯಾನ್ ಚೆನ್ನಪ್ಪ ಹಾಜರಾಗಿ 2022 ಸಾಲಿನಲ್ಲಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಿಗೆ ನೈಜ ಕೌನ್ಸಿಲಿಂಗ್ ಪ್ರಕ್ರಿಯೆ ಇನ್ನೂ ಕೂಡ ಆರಂಭವಾಗಿಲ್ಲ. ಇನ್ನೂ ಕೂಡ ಕೌನ್ಸಿಲಿಂಗ್ ಆರಂಭವಾಗಿಲ್ಲ. ಸದ್ಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಆರಂಭ ಅಂದಿದೆ. ಈ ಅರ್ಜಿ ಕುರಿತ ಮುಂದಿನ ವಿಚಾರಣೆವರೆಗೂ ಕೆಎ ನೈಜ ಕೌನ್ಸಿಲಿಂಗ್ ಹೇಳಿ ಸರ್ಕಾರಕ್ಕೆ ನ್ಯಾಯಪೀಠಾಲಯಕ್ಕೆ ತಿಳಿಸಿದ್ದಾರೆ. ಈ ಹೇಳಿಕೆಯನ್ನು ದಾಖಲಿಸಿಕೊಂಡು ಅವರು ಏನು ಮಾಡಿದ್ದಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಪರ್ಮಿಷನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಹಾಗಾಗಿ ಮುಂದಿನ ವಿಚಾರಣೆವರೆಗೂ ಅರ್ಜಿ ಆಕ್ಷೇಪಣೆ ಇದ್ದಲ್ಲಿ ಕೆಎ ಸಲ್ಲಿಸಬಹುದು ಎಂದು ಸೂಚಿಸಿ ವಿಚಾರಣೆಯನ್ನು ಆಗಸ್ಟ್ 18 ಮಧ್ಯಾಹ್ನ 2:30ರವರೆಗೆ ಮುಂದೂಡಿದ್ದಾರೆ. ಆಗಸ್ಟ್ 18 ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದಕ್ಕೂ ಮುನ್ನ ಅರ್ಜಿದಾರರ ಪರ ಹಿರಿಯ ವಕೀಲ ಡಿ ಆರ್ ರವಿಶಂಕರ್ ವಾದ ಮಂಡಿಸಿ 2022 ಸಾಲಿನಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಾವತಿ 2021-22 ಶೈಕ್ಷಣಿಕ ವರ್ಷದ ಪಿ ಯು ಅಂಕ ಅನ್ವಯಿಸಿದಲ್ಲ ಎಂದು ಕೆಎ ತಿಳಿಸಿದೆ. ರಿಪೀಟರ್ಸ್ಗೆ ಪಿ ಯು ಅಂಕ ಕನ್ಸಿಡರ್ ಮಾಡಲ್ಲ ಅಂತ ಕೆಎ ಅನೌನ್ಸ್ಮೆಂಟ್ ಮಾಡಿದೆ. ಈ ಕುರಿತು ಸಂಬಂಧಪಟ್ಟ ಕಾಯ್ದೆಗೆ ತಿದ್ದುಪಡಿ ತರದೆ ಏನು ಕಾಯ್ದೆಗಳು ತಿದ್ದುಪಡಿ ತರದೆ ಡೈರೆಕ್ಟಾಗಿ ಆದೇಶ ಮಾಡಿದ್ದಾರೆ. ಫಲಿತಾಂಶ ಪ್ರಕಟಿಸುವಾಗ ಮಾತ್ರ ನಿಯಮ ಬದಲಾಗಿದೆ. ಈ ಹಿಂದೆ ಘೋಷಣೆ ಮಾಡಿಲ್ಲ, ಯಾವುದೇ ರೀತಿ ಕಾಯ್ದೆಗೆ ತಿದ್ದುಪಡಿ ಮಾಡಲ್ಲ, ಡೈರೆಕ್ಟಾಗಿ ಬದಲಾವಣೆ ಮಾಡಿದ್ದಾರೆ. ಅದರ ಬದಲಾಗಿ 2020-21 ಸಾಲಿನ ವಿದ್ಯಾರ್ಥಿಗಳು ಕೂಡ ಪಡೆದಿರುವ ಅಂಕಗಳನ್ನು ಆಧರಿಸಿ ರ್ಯಾಂಕ್ ಪ್ರಕಟಿಸಬೇಕು. ಇದರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಕೆ ಎ ಅವರು ಏನು ಮಾಡಿದ್ದಾರೆ ಅಂದರೆ ಯಾವುದೇ ರೀತಿ ತಿದ್ದುಪಡಿ ಮಾಡೋದಲ್ಲ, ಡೈರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇಲ್ಲಿ ಕೆ ಎ ಅವರು ಆದೇಶ ಮಾಡಬೇಕಿತ್ತು ಅಥವಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕಿತ್ತು ಅಂತೇಳಿ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾತ್ರ ಪ್ರೊಸೆಸ್ ಆಗುತ್ತೆ. ಆಗಸ್ಟ್ 18 ಕ್ಲಿಯರಿಂಗ್ ಇದೆ, ಅಲ್ಲಿವರೆಗೂ ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುವುದಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.